ಇವತ್ತು ಮುಂದಿನ ಲೆಸನನ್ನು ಡಿಸ್ಕಷನ್ ಮಾಡಲಿಕ್ಕೆ ಪ್ರಯತ್ನ ಪಡೋಣ ವಿದ್ಯಾರ್ಥಿಗಳೇ ಈ ವಿಡಿಯೋ ಕ್ಲಾಸಸ್ಗಳು ನಿಮಗೆ ಇಷ್ಟ ಆಗ್ತಾ ಇದ್ದರೆ ಈ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋ ಲಿಂಕ್ ನಿಮಗೇನಾದರೂ ಫ್ರೆಂಡ್ಸು ಫ್ಯಾಮಿಲಿಗೆ ಕಳಿಸ್ಬೇಕಂತ ಇಷ್ಟಪಡ್ತಿದ್ರೆ ಶೇರ್ ಮಾಡೋದನ್ನು ಕೂಡ ಮರಿಲಿಕ್ಕೆ ಹೋಗಬೇಡಿ ವಿದ್ಯಾರ್ಥಿಗಳೇ ಇವತ್ತು ನಾವು ಒಂಬತ್ತನೇ ಲೆಸನ್ ಆದಂಥ ಐ ಬಿಲೀವ್ ದ್ಯಾಟ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ನ ಪ್ರಾರಂಭಿಸೋಣ ಇದೊಂದು ಇಂಟರ್ವ್ಯೂ ವ್ಯೂದ ಒಂದು ಪರಿಕಲ್ಪನೆ ಇಲ್ಲಿ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಜೊತೆ ಇಂಟರ್ವ್ಯೂ ತೊಗೋತಾನ ಸೊ ಆ ವ್ಯಕ್ತಿ ಕೇಳಿರುವ ಪ್ರಶ್ನೆಗಳಿಗೆ ಮುಂದಿನ ವ್ಯಕ್ತಿ ಏನು ಉತ್ತರವನ್ನು ಕೊಡ್ತಾ ಇದ್ದಾನೋ ಅಂದರೆ ಮುಂದಿನ ವ್ಯಕ್ತಿ ಅಂದರೆ ಜಾರ್ಜ್ ಲೂಯಿಸ್ ಬಾರ್ಜಸ್ ಬಾರ್ಜಸ್ ಅನ್ನೋನು ಇಂಟರ್ವ್ಯೂವನ್ನು ಇದ್ದಾನೆ ಇಂಟ್ರವ್ಯೂವನ್ನು ತಗೋತಾ ಇದ್ದವನು ಹೆಸರು ಆ್ಯಲಿಫ್ಯಾನು ಅಂತ ಬರುತ್ತೆ ಹಾಗಾದರೆ ವಿದ್ಯಾರ್ಥಿಗಳೇ ಇವತ್ತು ನಾವು ಈ ಒಂಬತ್ತನೇ ಲೆಸನನ್ನು ಬರಲಿ ಎಲ್ಲ ಒಂಬತ್ತನೇ ಲೆಸನಲ್ಲಿ ಬರುವ ಪ್ರಮುಖವಾದ ಏನು ಇಪ್ಪತ್ತು ಕ್ವಶನ್ಸ್ಗಳದಾವೋ ಒನ್ ಮಾರ್ಕ್ಸು ಅವುಗಳನ್ನು ತಿಳ್ಕೊಳ್ಳೋಣ ಬನ್ನಿ ಒಂದೇ ಪ್ರಶ್ನೆ ಏನಿದೆ ಅಂತ ತಿಳ್ಕೊಳ್ಳೋಣ ದ ಇಂಟರ್ವ್ಯೂ ವಿತ್ ಜಾರ್ಜ್ ಲೂಯಿಸ್ ಬಾರಿಸ್ ಆರ್ ಎಕ್ಸರ್ಟ್ಸ್ ಫ್ರಾಮ್ ಅಂತಂತಂದರೆ ಈ ಇಂಟರ್ವ್ಯೂವನ್ನು ಎಲ್ಲಿಂದ ತಗೊಂಡಿದ್ದಾರೆ ಅಂತ ಕೇಳ್ತಾ ಇದ್ದಾರೆ ಟ್ವೆಂಟಿ ಫೋರ್ ಕನ್ವರ್ಸೇಷನ್ ವಿತ್ ಬಾರ್ಜಸ್ ಇದನ್ನು ತಗೊಂಡಿದ್ದು ಟ್ವೆಂಟಿ ಫೋರ್ ಕನ್ವರ್ಸೇಷನ್ ವಿತ್ ಬಾರ್ಜಸ್ ತೆಗೆದುಕೊಳ್ಳಲಾಗಿದೆ ಎರಡನೇ ಪ್ರಶ್ನೆ ವಾಟ್ ವಾಸ್ ದ ಫಸ್ಟ್ ಲಿಟ್ರರಿ ರೀಡಿಂಗ್ ಆಫ್ ಬಾರ್ಜಸ್ ಬಾರ್ಜಸ್ ಅವರು ಪ್ರಥಮ ಬಾರಿಗೆ ಓದಿದ ಒಂದು ಸಾಹಿತ್ಯಿಕ ಕೃತಿ ಯಾವುದು ಅದು ಗ್ರಿಮ್ಸ್ ಫೇರಿ ಟೇಲ್ಸ್ ಅದು ಗ್ರಿಮ್ಸ್ ಫೇರಿ ಟೇಲ್ಸ್ ಮರಿಬೇಡಿ ನೆಕ್ಸ್ಟ್ ಕ್ವಶನ್ ಮೂರನೇದು ವೇರ್ ವಾಸ್ ಬಾರ್ಜಸ್ ಎಜುಕೇಟೆಡ್ ಹಂಗಾರೆ ಬಾರ್ಜಸ್ ಎಜುಕೇಷನ್ ಎಲ್ಲಿ ಪಡೆದರು ಇನ್ ಈಸ್ ಫಾದರ್ಸ್ ಲೈಬ್ರರಿ ತನ್ನ ತಂದೆಯ ಲೈಬ್ರರಿಯಲ್ಲಿ ಅವರು ತಮ್ಮ ಶಿಕ್ಷಣವನ್ನು ಪಡೆದಿದ್ದಾರೆ ಅಂತ ಆ ಪಾಠದಲ್ಲಿ ಹೇಳ್ತಾ ಇದ್ದಾರೆ ಇಂಟ್ರವ್ಯೂಗಳ ಮುಖಾಂತರ ಹೂ ವಾಸ್ ಬಾರ್ಜಸ್ ಮದರ್ ಬಾರ್ಜಸ್ ಅವರ ತಾಯಿ ಯಾರು ಡೋನಾ ಲಿಯೋನೋರ್ ಯಾರು ರೀ ಡೋನಾ ಲಿಯೋನೋರ್ ನೆಕ್ಸ್ಟ್ ಕ್ವಶನ್ ಐದನೇದು ವಾಟ್ ಅಕಾರ್ಡಿಂಗ್ ಟು ಬಾರ್ಜಸ್ ಈಸ್ ಎ ರಿಸೋರ್ಸ್ ಬಾರ್ಜಸ್ ಅವರ ಪ್ರಕಾರ ರಿಸೋರ್ಸ್ ಸಂಪನ್ಮೂಲ ಅಂದರೆ ಯಾವುದು ವಾಟ್ ಎವರ್ ದ್ಯಾಟ್ ಹ್ಯಾಪನ್ಸ್ ಟು ಹಿಮ್ ಆರ್ ಹರ್ ಇನ್ ಎ ಲೈಫ್ ಈಸ್ ಎ ರಿಸೋರ್ಸ್ ನೋಡಿ ಬಾರ್ಜಸ್ ಅವರ ಪ್ರಕಾರ ಸಂಪನ್ಮೂಲ ಅಂದರೆ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದಾಗ ಬಾರ್ಜಸ್ ಅವರು ಹೇಳ್ತಾರೆ ವಾಟ್ ಎವರ್ ದ್ಯಾಟ್ ಹ್ಯಾಪನ್ಸ್ ಏನೇ ಆಗಲಿ ಹಿಮ್ ಆರ್ ಹರ್ ಒಂದು ಹೆಣ್ಣಿನ ಜೊತೆ ಅಥವಾ ಒಂದು ಪುರುಷನ ಜೊತೆ ಯಾವುದೇ ಆಗಲ್ಲ ಅಂದರೆ ಒಂದು ವ್ಯಕ್ತಿಯ ಜೊತೆ ಲೈಫ್ನಲ್ಲಿ ಏನೇ ಲೈಫ್ ಲೈಫ್ನಲ್ಲಿ ಏನೇ ಆಗುತ್ತಲ್ಲ ಅವು ಎಲ್ಲವೂ ಸಂಪನ್ಮೂಲ ಅನ್ನೋದನ್ನು ಉದಾಹರಣೆಗೆ ಈಗ ಸದ್ಯ ನಾವು ಶಾಲೆಯನ್ನು ಕಲಿತಾ ಇದ್ದೇವೆ ನಾವು ಚೆನ್ನಾಗಿ ಕಲ್ತಿದ್ದೀವಿ ಒಳ್ಳೆ ಮಾರ್ಕ್ಸನ್ನು ಪಡೆದ್ರೆ ಅದೊಂದು ಒಳ್ಳೆಯ ಸಂಪನ್ಮೂಲ ನಮ್ಮಲ್ಲಿ ಬರುತ್ತಾ ನಾವು ಕಲಿತೇ ಕಲಿಯುವುದೇ ಸರಿಯಾಗಿಲ್ಲ ಮಾರ್ಕ್ಸನ್ನು ಕೂಡ ಕಡಿಮೆ ಪಡೆದಿದ್ದೀವಿ ಅಂತಂತಂದರೆ ಅದು ಒಂದು ಥರದ ಸಂಪನ್ಮೂಲ ಆಗುತ್ತಾ ಅಂದರೆ ಒಂದು ರೀತಿಯಲ್ಲಿ ಒಂದು ಪಾಠ ಆಯಿತು ಒಂದು ನಾವು ಮಾಡಿರುವಂಥ ಕೆಲಸದ ಸಕ್ಸಸ್ ಸಿಗುತ್ತೆ ಅನ್ನುವಂಥದ್ದೊಂದು ರಿಸೋರ್ಸ್ ಆಗುತ್ತೆ ಹೀಗೆ ಸಿಕ್ಸ್ತ್ ಕ್ವಶನ್ ಏನಿದೆ ನೋಡಿ ಮೆನ್ಷನ್ ಎನಿ ಒನ್ ಥಿಂಗ್ ದ್ಯಾಟ್ ಹ್ಯಾಪನ್ಸ್ ಇನ್ ಅವರ್ ಲೈಫ್ ದ್ಯಾಟ್ ಬಿಕಮ್ಸ್ ಎ ರಾ ಮೆಟೀರಿಯಲ್ ಟು ಶೇಪ್ ಅವರ್ ಆರ್ಟ್ ನೋಡಿ ಮೆನ್ಷನ್ ಹೆಸರಿಸಿ ಎನಿವನ್ ಯಾವುದಾದ್ರೂ ಒಂದು ವಸ್ತುವನ್ನು ವಿಚಾರವನ್ನು ದ್ಯಾಟ್ ಹ್ಯಾಪನ್ಸ್ ನಮ್ಮ ಜೀವನದಲ್ಲಿ ಆಗುತ್ತಾ ಇನ್ ಅವರ್ ಲೈಫ್ ದ್ಯಾಟ್ ಬಿಕಮ್ಸ್ ಅದು ಆಗುತ್ತೆ ಏನ ಆ ರಾ ಮಟೀರಿಯಲ್ ಒಂದು ಕಚ್ಚಾ ವಸ್ತು ಇದಕ್ಕೆ ಟು ಶೇಪ್ ಅವರ್ ಆರ್ಟ್ ನಮ್ಮಲ್ಲಿ ಗುಣ ನಮ್ಮ ಜೀವನವನ್ನು ಸ್ವರೂಪಗೊಳಿಸ್ಲಿಕ್ಕೆ ಬೇಕಾಗಿರುವಂಥ ಒಂದು ಕಚ್ಚಾ ವಸ್ತು ಆಗುತ್ತೆ ಅದು ಯಾವುದು ಹ್ಯುಮಿಯೇಷನ್ ಅವರ್ ಮಿಸ್ಫಾರ್ಚೂನ್ಸ್ ಅವರ್ ಎಂಬರಾಸ್ಮೆಂಟ್ಸ್ ಹಿಮ್ಯುಲಿಯೇಷನ್ ಅಂತಂದರೆ ಏನು ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳಿದ್ದೀನಿ ಒಂದು ಮಾನವೀಯತೆ ಇರ್ಬೋದು ಒಂದು ಚಾನ್ಸ್ಗಳಿರ್ಬೋದು ಒಂದು ಕಿರಿಕಿರಿ ಇರ್ಬೋದು ಜೀವನದಲ್ಲಿ ಇವು ಏನಾಗ್ತವಲ್ಲ ಯಾವ್ಯಾವು ಹಿಮ್ಯುಲಿಯೇಷನ್ ಯಾವ್ಯಾವ್ರಿ ಹಿಮ್ಯುಲಿಯೇಷನ್ ಮೈ ಡಿಯರ್ ಸ್ಟೂಡೆಂಟ್ಸ್ ಸೊ ಹಿಮ್ಯುಲಿಯೇಷನ್ನ ಅದಲ್ಲದೆ ಒಂದು ಮಿಸ್ಫಾರ್ಚುನ್ ಇರ್ಬೋದು ಅದಲ್ಲದೆ ಒಂದು ಎಂಬರಾಸ್ಮೆಂಟ್ ಇರ್ಬೋದು ಹ್ಯುಮುಲೇಷನ್ ಮಿಸ್ಫಾರ್ಚುನ್ ಎಂಬರಾಸ್ಮೆಂಟ್ ಈ ಮೂರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಬರಿಬೋದು ಬಟ್ ಮೂರೂ ನೆನಪಿಟ್ಕೊಂಡ್ರೆ ಒಳ್ಳೆಯದು ಇವು ಮೂರರಲ್ಲಿ ಯಾವುದಾದ್ರೂ ಒಂದು ನಮಗೆ ಇಲ್ಲಿ ಕೇಳಿದ್ದಾರೆ ಅದಕ್ಕೆ ಒಂದನ್ನಾದರೂ ನೀವು ಬರಿಬೋದು ಸೊ ಈ ಮೂರು ಏನದವಲ್ಲ ನಮ್ಮ ಜೀವನವನ್ನು ರೂಪಿಸ್ಲಿಕ್ಕೆ ಸಹಾಯವಾಗ್ತಾವೆ ಅನ್ನುವಂಥ ಮಾತನ್ನು ನಾವು ಇಲ್ಲಿ ಕಲ್ಕೋತೀವಿ ಒಂದು ಅವಮಾನ ಇರ್ಬೋದು ಒಂದು ಕಿರಿಕಿರಿ ಇರ್ಬೋದು ಒಂದು ಜೀವನದಲ್ಲಿ ಏನೂ ಸಿಗದೇ ಇರುವಂಥ ಸಂದರ್ಭ ಇರ್ಬೋದು ಇವೆಲ್ಲವೂ ಒಂದು ಏನಾದರೂ ಪಾಠವನ್ನು ಅಂತ ಆರನೇ ಪ್ರಶ್ನೆಯಲ್ಲಿ ನಾವು ತಿಳ್ಕೊತೀವಿ ಹಾಗಾದರೆ ಏಳನೇ ಪ್ರಶ್ನೆ ಹೂ ರೋಡ್ ದ ಒಡಿಸಸ್ ಒಡಿಸಸ್ ಎಂಬ ಕೃತಿಯನ್ನು ಯಾರು ಬರೆದಿದ್ದಾರೆ ಹಾಂ ಹೂಮರನ್ನುವರು ಬರೆದಿದ್ದಾರೆ ಯಾರು ಬರ್ತಾರೆ ಹೂಮರನ್ನವರು ಬರೆದಿದ್ದಾರೆ ನೆಕ್ಸ್ಟ್ ಎಂಟನೇ ಪ್ರಶ್ನೆ ವಾಟ್ ಡಿಡ್ ಹುಮರ್ ರೈಟ್ ಇನ್ ದ ಒಡಿಸಸ್ ಹಾಗಾದರೆ ಹುಮರನವನು ಒಡಿಸಸ್ನಲ್ಲಿ ಏನು ಬರೆದಾನೆ

ಇಮ್ಯುಲಿಯೇಷನ್ ಮಿಸ್ ಡಿಸ್ಕಾರ್ಡ್ ಮತ್ತು ಅವೆ ಬರ್ತಾವ ಅವಮಾನಗಳು ಹಾಂ ಸೊ ಮಿಸ್ ಫಾರ್ಚೂನ್ ಇರ್ಬೋದು ಡಿಸ್ಕಾರ್ಡ್ ಇರ್ಬೋದು ಇವುಗಳನ್ನು ಮನುಷ್ಯ ಬದಲಾವಣೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾನೆ ಯಾವಾಗಲೂ ಯಾಕಂತಂದರೆ ಯಾವಾಗಲೂ ನನಗೆ ಅವಮಾನವೇ ಆಗಲಿ ಅಂತ ಯಾರೂ ಇಷ್ಟಪಡೋಲ್ಲ ಆ ಅವಮಾನಗಳನ್ನು ನಾವು ಏನಾದರೂ ಅರ್ಥ ಮಾಡಿಕೊಂಡಿದ್ದೆ ಆದರೆ ನೆಕ್ಸ್ಟ್ ಟೈಮ್ ಅದನ್ನು ಮಾಡಲಿಕ್ಕೆ ಹೋಗಲ್ಲ ಯಾವ ಕೆಲಸದಿಂದ ಅದು ಅವಮಾನ ನಮಗಾಗಿದೆ ಇದನ್ನು ಬದಲಾವಣೆ ಮಾಡಲಿಕ್ಕೆ ಮನುಷ್ಯ ಯಾವಾಗಲೂ ಪ್ರಯತ್ನ ಪಡ್ತಿರ್ತಾನೆ ಅಂತ ಹೇಳ್ತೀವಿ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಇಲ್ಲಿದೆ ನೋಡಿ ವಿದ್ಯಾರ್ಥಿಗಳೇ ವಾಟ್ ಅಕಾರ್ಡಿಂಗ್ ಟು ಬಾರ್ಜಸ್ ಈಸ್ ದ ರಿಸಲ್ಟ್ ಆಫ್ ಟ್ರಾನ್ಸ್ಮಿಟಿಂಗ್ ಹ್ಯುಮಿಲೇಷನ್ ಮಿಸ್ ಫಾರ್ಚುನ್ ಡಿಸ್ಕಾರ್ಡ್ ನೋಡಿ ಮನುಷ್ಯನ ಪ್ರಕಾರ ಅಂದರೆ ಮನುಷ್ಯನ ಜೀವನದಲ್ಲಿ ಬಾರ್ಜೂಸ್ ಅವರ ಪ್ರಕಾರ ಅವಮಾನ ಮಿಸ್ ಫಾರ್ಚೂನು ಡಿಸ್ಕಾರ್ಡು ಇವೆಲ್ಲವೂ ಬದಲಾವಣೆ ಆದಮೇಲೆ ಏನಾಗ್ತಾವ ಹ್ಯೂಮನ್ ಬೀಯಿಂಗ್ಸ್ ಮೇ ಮೇಕ್ ಇಟರ್ನಲ್ ವರ್ಕ್ಸ್ ಆರ್ ವರ್ಕ್ಸ್ ದ್ಯಾಟ್ ಅಸ್ಪೈರ್ ಟು ಬಿ ಸೋ ಫ್ರಾಮ್ ದ ಮಿಸರೇಬಲ್ ಸರ್ಕಮ್ಸನ್ಸಸ್ ಆಫ್ ದೇರ್ ಲೈಫ್ ಸೊ ತನ್ನ ಜೀವನದಲ್ಲಿ ಏನು ಒಂದು ಕೆಟ್ಟ ಸಂದರ್ಭಗಳಿರ್ತಾವಲ್ಲ ಅವುಗಳನ್ನು ಬದಲಾವಣೆ ಮಾಡಿಕೊಳ್ಳಿಕ್ಕೆ ಆತನಿಗೆ ಸಹಾಯ ಆಗ್ತದ ಅನ್ನೋದು ಬಾಜು ಸಾವಿರ ಪ್ರಕಾರ ಇಲ್ಲಿ ಹತ್ತನೇ ಪ್ರಶ್ನೆಯಲ್ಲಿ ನಾವು ತಿಳ್ಕೊತೀವಿ ವಿದ್ಯಾರ್ಥಿಗಳೇ ನೆಕ್ಸ್ಟ್ ಈಗ ಹನ್ನೊಂದನೇ ಪ್ರಶ್ನೆಯನ್ನು ನಾವು ತಿಳ್ಕೊಳ್ಳೋಣ ಏನದ ವಾಟ್ ಟ್ರಾನ್ಸ್ಲೇಷನ್ ಈಸ್ ವಾಟ್ ಟ್ರಾನ್ಸ್ಲೇಷನ್ ಈಸ್ ಗಿವನ್ ಫಾರ್ ಅಲೆಸ್ ನಹೆ ವರ್ಡ್ ಫರ್ ಅಲೆಸ್ ನೆಹೆ ವರ್ಡ್ ಫಾರ್ ಹಂಗಂದ್ರೆ ಏನು ಇದನ್ನು ಇಂಗ್ಲೀಷಿಗೆ ಅನುವಾದ ಮಾಡಿದರೆ ಏನಾಗುತ್ತಾ ಅನ್ನೋದನ್ನು ನಾವಿಲ್ಲಿ ತಿಳ್ಕೊತೀವಿ ಈ ಹನ್ನೊಂದನೇ ಪ್ರಶ್ನೆಯಲ್ಲಿ ಮೈ ಡಿಯರ್ ಸ್ಟೂಡೆಂಟ್ ಸೊ ಹಾಗಾದ್ರೆ ಹನ್ನೊಂದನೇ ಪ್ರಶ್ನೆ ಉತ್ತರ ಇಲ್ಲದೆ ನೋಡಿ ಏನಿದೆ ಅದು ಆಲ್ ದ್ಯಾಟ್ ಈಸ್ ನಿಯರ್ ಬಿಕಮ್ಸ್ ಫಾಲ್ ಸೊ ಅದೇನು ಒಂದು ಹನ್ನೊಂದನೇ ಪ್ರಶ್ನೆಯಲ್ಲಿ ಇದರ ಒಂದು ಅನುವಾದ ಏನಂತ ಕೇಳಿದರೆ ಅದರ ಅರ್ಥ ಆಲ್ ದ್ಯಾಟ್ ಈಸ್ ನಿಯರ್ ಬಿಕಮ್ಸ್ ಫಾರ್ ಯಾವುದು ಹತ್ತಿರವಾಗಿದೆಯೋ ಅದು ದೂರ ಆಗಿಬಿಡುತ್ತಾ ಅನ್ನುವಂಥ ಮಾತು ಯಾಕಂತಂದರೆ ಬಾರ್ದೂಸ್ ಅವರು ಕುರುಡ ಇರ್ತಾರೆ ಯಾವಾಗ ಅವರು ಶಾರೀರಿಕವಾಗಿ ಆ ಒಂದು ಅಂಗವನ್ನು ಕಳ್ಕೊಂಡ್ರೋ ಎಲ್ಲವೂ ಏನು ಹತ್ತಿರವಾಗಿತ್ತು ದೂರವಾಯಿತು ಆದರೆ ಜ್ಞಾನದಿಂದ ಅದನ್ನೆಲ್ಲವನ್ನು ತಮ್ಮ ಹತ್ತಿರ ಕರ್ಕೊಂಡ್ರು ಅನ್ನುವಂಥ ಮಾತನ್ನು ಅವರು ತಮ್ಮ ಪಾಠದಲ್ಲಿ ಮುಂದೆ ಹೋದಂಗೆ ಹೇಳ್ತಾರೆ ಮೈ ಡಿಯರ್ ನೆಕ್ಸ್ಟ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಹೂ ಕಂಪೋಸ್ಡ್ ದ ವರ್ಸ್ ಅಲೆಸ್ ನೆಹೆ ವರ್ಡ್ ಫರ್ನ್ ಅಂದರೆ ಅಲೆಸ್ ವರ್ ನಹೆ ವರ್ಡ್ ಫರ್ನ್ ಅನ್ನೋದನ್ನು ಯಾರು ರಚಿಸಿದ್ದಾರೆ ಅವರು ಯಾರು ಅದನ್ನು ಬರೆದಿದ್ದಾರೆ ಗೊಯ್ತೆ ಯಾರ್ಯವರು ಗೊಯ್ತೆ ಅನ್ನೋರು ಬರೆದಿದ್ದಾರೆ ಹದಿಮೂರನೇ ಪ್ರಶ್ನೆ ಮೈ ಡಿಯರ್ ಸ್ಟೂಡೆಂಟ್ಸ್ ಆಲ್ ದಟ್ ಈಸ್ ನಿಯರ್ ಬಿಕಮ್ಸ್ ಫಾರ್ ಗೊಯ್ತೆ ಇನ್ ದಿಸ್ ವರ್ಸ್ ರೆಫರ್ಸ್ ನಾಟ್ ಓನ್ಲಿ ಟು ದ ಸನ್ಸೆಟ್ ಬಟ್ ಆಲ್ಸೋ ಟು ನೋಡಿ ಸನ್ಸೆಟ್ ಸೂರ್ಯನದೊಂದು ಏನೊಂದು ಇರುತ್ತೋ ಕಿರಣಗಳು ಇರ್ತಾವೋ ಹಾಂ ಸೊ ಆ ಒಂದು ಸನ್ಸೆಟ್ ಅಂತ ಇರುತ್ತಲ್ಲ ಅದನ್ನು ಅಷ್ಟೇ ಅಲ್ಲದೆ ಮತ್ತೇನನ್ನು ಹೇಳ್ತಾ ಇದ್ದಾರೆ ಜೀವನದ ಬಗ್ಗೆ ಕೂಡ ಅಂದರೆ ಸೂರ್ಯನ ಬಗ್ಗೆ ಕೂಡ ಹೇಳ್ತಾ ಇದ್ದಾರೆ ಜೀವನದ ಬಗ್ಗೆ ಕೂಡ ಈ ಒಂದು ಇದರಲ್ಲಿ ಈ ಲೈನಲ್ಲಿ ಹೇಳ್ತಾ ಇದ್ದಾರೆ ಅಂತ ಈ ಪ್ರಶ್ನೆ ಹದಿಮೂರಿನಲ್ಲಿ ಕೇಳ್ತೀವಿ ತಿಳ್ಕೊತೀವಿ ನೆಕ್ಸ್ಟ್ ಹದಿನಾಲ್ಕನೇದು ವಾಟ್ ಆ್ಯಸ್ ಮೂಡ್ ಅ ವೇ ಫ್ರಾಮ್ ಬೋರ್ಜಸ್ ಐಸ್ ಬಾರ್ಜಸ್ ಅವರ ದೃಷ್ಟಿಕೋನದಿಂದ ಯಾವ್ದು ದೂರ ಹೋಯಿತು ದ ವಿಸಿಬಲ್ ವರ್ಲ್ಡ್ ಕಣ್ಣಿಗೆ ಕಾಣುವಂಥ ಒಂದು ಏನು ಒಂದು ಸುಂದರವಾದ ಪ್ರಪಂಚವಿತ್ತು ಅದು ದೂರ ಹೋಯಿತು ಅನ್ನೋಂಥದ್ದನ್ನು ಅವರು ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಐ ಸ್ಟಿಲ್ ಕಂಟಿನ್ಯೂ ಪ್ರಿಟೆಂಡಿಂಗ್ ದ್ಯಾಟ್ ಐಮ್ ನಾಟ್ ಡ್ಯಾಶ್ ಸೇಸ್ ಬಾರ್ಜಸ್ ಐ ಸ್ಟಿಲ್ ಕಂಟಿನ್ಯೂ ಪ್ರಿಟೆಂಡಿಂಗ್ ದ್ಯಾಟ್ ಐಮ್ ನಾಟ್ ನಾನು ಈಗ ತನಕ ಈಗಿನ ತನಕ ಕೂಡ ನಾನು ಆ ಥರ ಒಂದು ನಾಟಕವನ್ನು ಮಾಡ್ತಾ ಇದ್ದೀನಿ ದ್ಯಾಟ್ ನಾನು ಒಬ್ಬ ಕುರುಡನಲ್ಲ ಅನ್ನೋದನ್ನ ಬಗ್ಗೆ ಹೇಳ್ತಾರೆ ಏನು ಬ್ಲೈಂಡ್ ಇಲ್ಲ ಆನ್ಸರ್ ಏನು ಬರುತ್ತೆ ಬ್ಲೈಂಡ್ ಬರುತ್ತೆ ಮೈ ಸ್ಟೂಡೆಂಟ್ಸ್ ಹದಿನೈದು ಹದಿನಾರನೇ ದಿನ ಪ್ರಶ್ನೆ ಏನಿದೆ ನೋಡಿ ಹದಿನಾರನೇ ಪ್ರಶ್ನೆ ವಾಟ್ ಡಸ್ ಬಾರ್ಜ್ ಸ್ಟಿಲ್ ಗೋ ಆನ್ ಫಿಲ್ಲಿಂಗ್ ಈಸ್ ಹೌಸ್ ವಿತ್ ತನ್ನ ಮನೆಯನ್ನು ಯಾವುದರಿಂದ ಇಲ್ಲಿವರೆಗೂ ಇನ್ನೂ ತನಕ ತುಂಬ್ತಾನೆ ಹೋಗ್ತಾ ಇದ್ದಾರೆ ಬುಕ್ಸ್ಗಳಿಂದ ಪುಸ್ತಕಗಳಿಂದ ಅವರು ತಮ್ಮ ಮನೆಯನ್ನು ಸುಂದರಗೊಳಿಸ್ತಾ ಇದ್ದಾರೆ ತುಂಬುತ್ತಿದ್ದಾರೆ ಅಂತಂತ ಅನ್ಬೋದು ನಾವು ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ಹೌ ಓಲ್ಡ್ ವಾಸ್ ಬಾರ್ಜಸ್ ಅಟ್ ದ ಟೈಮ್ ಆಫ್ ಗಿವಿಂಗ್ ದಿಸ್ ಇಂಟರ್ವ್ಯೂ ಹಾಗಾದರೆ ಅಲಿಫಾನ್ ಅದವರಿಗೆ ಬಾರ್ಜಸ್ ಅವರು ಏನು ಇಂಟರ್ವ್ಯೂ ಕೊಡ್ತಾ ಇದರಲ್ಲ ಆ ಸಮಯದಲ್ಲಿ ಅವ್ರ ವಯಸ್ಸು ವಯಸ್ಸೆಷ್ಟಿದ್ದು ಏಯ್ಟಿ ತ್ರೀ ಇಯರ್ ಓಲ್ಡ್ ಎಷ್ಟಿತ್ತಂದರೆ ಎಂಬತ್ತ್ಮೂರು ವರ್ಷವಾಗಿತ್ತು ಅನ್ನೋದನ್ನು ನಾವಿಲ್ಲಿ ತಿಳ್ಕೊತೀವಿ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ವಾಟ್ ಡಿಡ್ ದ ಬಾರ್ಜಸ್ ಎಕ್ಸ್ಪೀರಿಯನ್ಸ್ ದ ಪ್ರೀವಿಯಸ್ ನೈಟ್ ಆಫ್ ದಿಸ್ ಇಂಟರ್ವ್ಯೂ ಈ ಇಂಟರ್ವ್ಯೂ ದಿನ ರಾತ್ರಿ ದಿನ ಏನನ್ನು ಎಕ್ಸ್ಪೀರಿಯನ್ಸ್ ಏನನ್ನು ಅನುಭವ ಪಡೆದಿದ್ದರು ಆ ವೆರಿ ಸ್ಟ್ರೇಂಜ್ ಡ್ರೀಮ್ ಒಂದು ವಿಚಿತ್ರವಾದಂಥ ಕನಸು ಅವರಿಗೆ ಬಿದ್ದಿತ್ತು ಹತ್ತೊಂಬತ್ತನೇ ಪ್ರಶ್ನೆ ವಾಟ್ ಡಿಡ್ ಬಾರ್ಜಸ್ ಡ್ರೀಮ್ ಇನ್ ಎ ವೆರಿ ಸ್ಟ್ರೇಂಜ್ ಡ್ರೀಮ್ ಆ ಒಂದು ವಿಚಿತ್ರವಾದ ಕನಸಿನಲ್ಲಿ ಏನನ್ನ ಯಾವ ಕನಸನ್ನು ಕಂಡಿದ್ದರೂ ಈ ಡ್ರಾಮ್ಟ್ ಅವರು ಕಂಡಿದ್ದರು ಕನಸನ್ನು ಆಫ್ ದ ಬರ್ನಿಂಗ್ ಆಫ್ ದ ಗ್ರೇಟ್ ಲೈಬ್ರರಿ ಒಂದು ದೊಡ್ಡ ಪ್ರಮಾಣದ ಒಂದು ಏನು ಗ್ರಂಥಾಲಯ ಲೈಬ್ರರಿ ಇತ್ತು ಅದು ಸುಡುವುದು ಅವರಿಗೆ ಕಂಡಿತ್ತು ಕನಸಿನಲ್ಲಿ ಆ ಗ್ರೇಟ್ ಲೈಬ್ರರಿ ದ್ಯಾಟ್ ಈ ಡ್ರೀಮ್ಟ್ ಆಫ್ ದ ಬರ್ನಿಂಗ್ ವಾಜ್ ಹಾಗಾದ್ರೆ ಆ ದೊಡ್ಡ ಲೈಬ್ರರಿ ಏನು ಸುಟ್ಟಿತ್ತು ಆ ಲೈಬ್ರರಿ ಹೆಸರೇನು ದ ಲೈಬ್ರರಿ ಆಫ್ ಅಲೆಕ್ಸಾಂಡ್ರಿಯಾ ಆ ಲೈಬ್ರರಿ ಹೆಸರು ದ ಲೈಬ್ರರಿ ಆಫ್ ಅಲೆಕ್ಸಾಂಡ್ರಿಯಾ ಸೊ ಹೀಗೆ ಪ್ರಮುಖವಾದಂತಹ ಇಪ್ಪತ್ತು ಪ್ರಶ್ನೆಗಳನ್ನು ಕಲ್ತಿದ್ದೇವೆ ಇನ್ನುಳಿದ ಪ್ರಶ್ನೆಗಳು ನಿಮಗೆ ಏನಾದರೂ ಬೇಕಾಗಿದ್ದರೆ ಈ ನೋಟ್ಸನ್ನು ನನಗೆ ವಾಟ್ಸಪ್ ಮಾಡಿ ನೀವು ಕೇಳ್ಬೋದು ನಾನು ನಿಮಗೆ ವಾಟ್ಸಪ್ ಮಾಡ್ತೀನಿ ಸೊ ಹೀಗೆ ವಿದ್ಯಾರ್ಥಿಗಳೇ ದ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಅನ್ನುವಂಥ ಒಂದು ಏನು ಲೆಸನ್ ಇದನ್ನು ಆ ಲೆಸನಲ್ಲಿ ನಾವು ಪ್ರಮುಖವಾಗಿ ಬಂದಂಥ ಪ್ರಶ್ನೆಗಳನ್ನು ತಿಳ್ಕೊಳ್ಳೋದ್ರಿಂದ ನಾಲ್ಕು ಮಾರ್ಕ್ಸನ್ನ ಪ್ರಶ್ನೆ ಇರಲಿ ಆರು ಮಾರ್ಕ್ಸಿನ ಪ್ರಶ್ನೆಗಳಿರಲಿ ಇವೆಲ್ಲವುಗಳನ್ನು ಒಂದುಗೂಡಿಸಿ ನಾವು ಬರೆದ್ರೆ ಅದಕ್ಕೂ ಕೂಡ ಉತ್ತರವಾಗಿ ಕನ್ವರ್ಟ್ ಆಗುತ್ತೆ ಅಂತ ಹೇಳ್ತಾ ಸೊ ಈ ವಿಡಿಯೋ ಸೆಷನನ್ನು ಇವತ್ತಿಗೆ ನಾವಿಲ್ಲಿ ಕಂಪ್ಲೀಟ್ ಮಾಡ್ತೀವಿ ಥ್ಯಾಂಕ್ ಯು ವೆರಿ ಮಚ್